ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲಿ ಪೋಷಣ್ ಮಾಸಾಚರಣೆಯನ್ನ ಆಚರಣೆ ಮಾಡಲಾಗುತ್ತದೆ ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದ ಮದರ್ ತೆರೇಸಾ ಅಂಗನವಾಡಿ ಕೇಂದ್ರದಲ್ಲಿ ಸೆಪ್ಟೆಂಬರ್ 30 ರಂದು ಪೋಷಣ್ ಮಾಸಾಚರಣೆ ದಿನವನ್ನ ಆಚರಣೆ ಮಾಡಿದ್ದು ಪೌಷ್ಟಿಕ ಆಹಾರದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಮಾಡಿದರು ನಗರದ ಮದರ್ ತೆರೇಸಾ ಅಂಗನವಾಡಿ ಕೇಂದ್ರದಲ್ಲಿ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದ್ದು ಗರ್ಭಿಣಿಯರು ಮಕ್ಕಳ ತಾಯಂದಿರು ಹಾಗೂ ಬಾಣಂತಿಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಪೋಷಣ್ ಅಭಿಯಾನ ಕಾರ್ಯಕ್ರಮದ ಸದುಪಯೋಗವನ್ನ ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರ ಬಳಕೆ ಹಾಗೂ ಅದರ ಮಹತ್ವವನ್ನ ಹಾಗೂ ಇಲಾಖೆಯ ಸೌಲಭ್ಯಗಳನ್ನು ಯಾವ ರೀತಿ ಪಡೆಯಬೇಕೆಂಬುದರ ಬಗ್ಗೆ ತಿಳಿಸಿಕೊಟ್ಟರು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ನಾವು ಪೋಷಣ್ ಮಾಸಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ ಈ ತಿಂಗಳ ಪೂರ್ತಿ ನಮ್ಮ ಈ ತರದ ಪೌಷ್ಟಿಕ ಆಹಾರಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತದ್ದು ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಮಾಡ್ತಿದ್ದಾರೆ ಇವತ್ತು ಈ ನಮ್ಮ ನಗರದ ಮದರ್ ತೆರೇಸಾ ಅಂಗನವಾಡಿ ಕೇಂದ್ರದಲ್ಲಿ ನಮ್ಮ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರಲ್ಲಿ ಏನಂತಂದ್ರೆ ಗರ್ಭಿಣಿಯರು ಮಕ್ಕಳ ತಾಯಂದಿರು ಮತ್ತೆ ಬಾಣಂತಿಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಇವರುಗಳಿಗೆ ಪೌಷ್ಟಿಕ ಆಹಾರ ಯಾಕೆ ತಿನ್ನಬೇಕು ಆಮೇಲೆ 1000 ದಿನಗಳು ನಾವು ಮಗುವನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನುವಂತದರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀವಿ ಮಗು ಹೊಟ್ಟೆಲ್ ಬಿದ್ದಾಗಿಂದ ಹಿಡಿದು 2 ವರ್ಷ ಆಗೋ ತನಕ ನಾವು ಪೌಷ್ಟಿಕ ಆಹಾರವನ್ನ ಕೊಟ್ಟು ಚೆನ್ನಾಗಿ ನೋಡಿಕೊಂಡ್ರೆ ಉತ್ತಮವಾದಂತ ಭವಿಷ್ಯವನ್ನ ಮಗು ರೂಪಿಸಿಕೊಳ್ಳುತ್ತೆ ಮತ್ತೆ ಉತ್ತಮವಾದಂತ ಮೈಂಡ್ ಬೆಳವಣಿಗೆ ಏನಿದೆ ಅದೆಲ್ಲ ಚೆನ್ನಾಗಿ ಆಗುತ್ತೆ ಅನ್ನುವಂತದ್ದು